ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೇಬು ಹಣ್ಣಿನ ಸರಿ ಅಥವಾ ಆ್ಯಪಲ್ ಪ್ಯೂರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೇಬು ಹಣ್ಣಿನ ಸರಿ ಮಾಡೋದಕ್ಕೆ ನಾನು ಆ್ಯಪಲ್ ತೊಗೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡು ನಂತರ ಸೇಬು ಹಣ್ಣಿನ ಮೇಲೆ ಇರ್ತಕ್ಕಂಥ ಸಿಪ್ಪೆಯನ್ನು ಚೆನ್ನಾಗಿ ತೆಗಿಬೇಕು ಆರರಿಂದ ಹನ್ನೆರಡು ತಿಂಗಳ ಮಗುವಿಗೆ ಹಸಿ ಸೇಬಣ್ಣನ್ನು ಹಣ್ಣನ್ನು ಕೊಡಬಾರ್ದು ಕೊಟ್ಟರೆ ಜೀರ್ಣ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ಹೇಗೆ ಕೊಡೋದು ಅಂತ ಈ ವಿಡ್ಯದಲ್ಲಿ ತೋರಿಸ್ತೀನಿ ನೋಡಿ ಸಿಪ್ಪೆ ಎಲ್ಲ ತೆಗೆದು ಈ ಥರ ಬೀಜ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಹೋಳುಗಳಾಗಿ ಕಟ್ ಮಾಡಿ ಇಟ್ಕೊಂಡು ನಂತರ ಇಡ್ಲಿ ಪ್ಲೇಟನ್ನು ತಗೊಂಡು ಅದರಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ನಾನು ನೀರು ಬಾಯ್ಲ್ ಮಾಡೋಕೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಐದು ನಿಮಿಷದ ನಂತರ ತೆಗಿಬೇಕು ನೋಡಿ ಚೆನ್ನಾಗಿ ಬೆಂದಿದೆ ತಣ್ಣಗಾದ ನಂತರ ಒಂದು ಹತ್ತು ನಿಮಿಷ ಬಿಟ್ಟು ನಾವು ಇನ್ನೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಸ್ಪೂನಿಂದ ಮ್ಯಾಶ್ ಮಾಡ್ಕೋಬೇಕು ಇಲ್ಲಾಂದರೆ ಮಿಕ್ಸಿಯಲ್ಲಿ ಹಾಕ್ಕೊಂಡಾದ್ರೆ ಪೇಸ್ಟ್ ಮಾಡ್ಕೋಬೋದು ಮಗುವಿಗೆ ಅಲ್ಲು ಬರುವ ಸಮಯದಲ್ಲಿ ಬೇದಿ ಅಥವಾ ಮಲಬದ್ಧತೆ ಜಾಸ್ತಿ ಆಗುತ್ತೆ ಅಲ್ಲ ಅದನ್ನು ತಡೆಗಟ್ಟುತ್ತೆ ನಂತರ ಇದರಲ್ಲಿ ಸ್ವಲ್ಪ ಹಸಿವಿನ ಹಾಲನ್ನು ಹಾಕ್ಕೋಬೇಕು ಆಪ್ಷನಲ್ ಫ್ರೆಂಡ್ಸ್ ಹಸಿವಿನ ಹಾಲು ಹಾಕಿದರೆ ಮಗು ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಆ್ಯಪಲ್ ಪ್ಯೂರಿ ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಫ್ರೆಂಡ್ಸ್